ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಳೆದ ಎರಡು ದಿನಗಳಿಂದ ಕರೆಂಟ್ ಅಫೇರ್ಸ್ ಟಾಪ್ 5 ಪ್ರಚಲಿತ ಘಟನೆಗಳ ಕುರಿತಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಲಭ್ಯ ಆಗ್ತಾ ಇದೆ. ಇವತ್ತು ಕೂಡ 5 ವಿಶೇಷ ಘಟನೆಗಳ ಕುರಿತಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ನೋಡೋಣ ಏನೆಲ್ಲ ವಿಷಯಗಳಿದೆ ಅಂಥೇಳಿ. ಮೊದಲನೆಯ ಟಾಪ್ 5 ವಿಚಾರದ ಮೊದಲ ವಿಷಯ, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನೀಡುವ ನಿಬಂಧನೆಗಳ ಅನುಷ್ಠಾನವನ್ನು RBI ವಿಳಂಬಗೊಳಿಸ್ತಾ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಡೆಬಿಟ್ ಕಾರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳ ವಿತರಣೆಯ ಕುರಿತು ನೀಡಿದಂಥ ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಜಾರಿಗೊಳಿಸೋದಕ್ಕೆ ಗಡುವನ್ನು ವಿಸ್ತರಣೆ ಮಾಡ್ತಾ ಇದೆ. 3 ತಿಂಗಳೊಳಗೆ ಜುಲೈ 1, 2022 ಅಕ್ಟೋಬರ್ 1, 2022 ಈ ಕೆಳಗಿನ ಮಾಸ್ಟರ್ ಡೈರೆಕ್ಷನ್ ನಿಬಂಧನೆಗಳು ಈಗ ಅಕ್ಟೋಬರ್ 1, 2022 ದಿನದಂದು ಜಾರಿಗೆ ಬರ್ತದೆ ಅಂತ ಕೇಂದ್ರ ಬ್ಯಾಂಕ್ ಸುತ್ತೋಲೆ ಘೋಷಣೆ ಮಾಡಿದೆ. ಉದ್ಯಮದ ಮಧ್ಯಸ್ಥಗಾರ ವಿವಿಧ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಂಡ ಈ ನಿರ್ಧಾರವನ್ನು ಹೇಳಿದ್ದಾರೆ ಅಂತ ಹೇಳಲಾಗುತ್ತೆ. ಜೊತೆಗೆ ಗ್ರಾಹಕರು ವಿತರಿಸಿದ ದಿನಾಂಕದಿಂದ 30 ದಿನಗಳಿಗಿಂತ ಹೆಚ್ಚು ಕಾಲ ಕ್ರೆಡಿಟ್ ಕಾರ್ಡನ್ನು ಸಕ್ರಿಯಗೊಳಿಸ್ಕೊಳ್ಳದೇ ಇದ್ದಲ್ಲಿ ಕಾರ್ಡ್ ವಿತರಕರು ಒಂದು ಬಾರಿ ಪಾಸ್ವರ್ಡ್ ಆಧಾರಿತ ಅಧಿಕಾರವನ್ನು ಕಾರ್ಡ್ದಾರರಿಂದ ಪಡೀಬೇಕು ಅಂಥೇಳಿ ಏಪ್ರಿಲ್ನಲ್ಲಿ ಬಿಡುಗಡೆ ಮಾಡಿದ ಮಾಸ್ಟರ್ ನಿರ್ದೇಶನಗಳಲ್ಲಿ RBI ಹೇಳುತ್ತೆ. ಗ್ರಾಹಕರು ತಮ್ಮ ಸಮ್ಮತಿಯನ್ನು ನೀಡದೇ ಇದ್ದರೆ ಅನುಮೋದನೆಯನ್ನು ಕೇಳಿದ ನಂತರ 7 ಕೆಲಸದ ದಿನಗಳಲ್ಲಿ ಗ್ರಾಹಕರಿಗೆ ಶುಲ್ಕ ವಿಧಿಸದೇನೆ ಕಾರ್ಡ್ ವಿತರಕರು ಕ್ರೆಡಿಟ್ ಕಾರ್ಡ್ ಖಾತೆಯನ್ನು ಮುಚ್ಚಬೇಕು. ಈ ನಿಬಂಧನೆಯನ್ನು ಜಾರಿಗೆ ತರುವ ಕಾಲಾವಧಿಯನ್ನು ಈಗ ಕೇಂದ್ರ ಬ್ಯಾಂಕ್ ವಿಸ್ತರಿಸಿದೆ. ಪಾವತಿಸಿದ ಶುಲ್ಕಗಳು, ಮೌಲ್ಯಮಾಪನಗಳು ಮತ್ತು ತೆರಿಗೆಗಳನ್ನು ಬಡ್ಡಿಯನ್ನು ವಿಧಿಸುವ ಅಥವಾ ಸಂಕೀರ್ಣಗೊಳಿಸುವ ಉದ್ದೇಶಕ್ಕಾಗಿ ಬಂಡವಾಳ ಕರ್ಣಗೊಳಿಸೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕೇಂದ್ರವು ಈ ಷರತ್ತಿನ ಅನುಷ್ಠಾನದ ದಿನಾಂಕವನ್ನು ಅಕ್ಟೋಬರ್ 1, 2022 ಹೆಚ್ಚಿಸಿದೆ. ನೆಕ್ಸ್ಟ್, ಫಿಫಾ ರ್ಯಾಂಕಿಂಗ್ನಲ್ಲಿ ಭಾರತ 2 ಸ್ಥಾನ ಮೇಲಕ್ಕೇರಿ 104ನೇ ಸ್ಥಾನವನ್ನು ತಲುಪಿದೆ. ಭಾರತೀಯ ಫುಟ್ಬಾಲ್ ತಂಡ ತನ್ನ ಪ್ರಭಾವಶಾಲಿ ಏಷ್ಯನ್ ಕಪ್ ಅರ್ಹತಾ ಅಭಿಯಾನದ ಉತ್ತಮ ಫಸಲನ್ನು ಕೊಯ್ಲು ಮಾಡಿತ್ತು. ಯಾಕಂದರೆ ಅದು ಬಿಡುಗಡೆಯಾದ ಇತ್ತೀಚಿನ ಫಿಫಾ ವಿಶ್ವ ಶ್ರೇಯಾಂಕದಲ್ಲಿ 104ನೇ ಸ್ಥಾನಕ್ಕೆ ಜಿಗಿಯೋದಕ್ಕೆ 2 ಸ್ಥಾನಗಳನ್ನು ಪಡೆದುಕೊಂಡಿದೆ. ಈ ತಿಂಗಳ ಆರಂಭದಲ್ಲಿ ನಡೆದ ಖಂಡಾಂತರ ಪ್ಲೇ ಆಫ್ನಲ್ಲಿ ಕೋಸ್ಟರಿಕಾ ವಿರುದ್ಧ 0-1 ಸೋತ ನಂತರ 2022 ಫಿಫಾ ವರ್ಲ್ಡ್ ಕಪ್ ಸ್ಥಾನವನ್ನು ಕಳೆದುಕೊಂಡಿರ್ತಕ್ಕಂಥ ನ್ಯೂಜಿಲೆಂಡ್ 103ಕ್ಕಿಂತ ಸ್ವಲ್ಪ ಕೆಳಗೆ ಬ್ಲೂ ಟೈಗರ್ಸನ್ನು ಇರಿಸಲಾಗಿದೆ. ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಸದಸ್ಯರಲ್ಲಿ ಭಾರತ ಶ್ರೇಯಾಂಕ ಇನ್ನೂ 19ನೇ ಸ್ಥಾನದಲ್ಲೇನೇ ಸ್ಥಿರವಾಗಿದೆ. ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ದೇಶಗಳಲ್ಲಿ 23, ಇರಾನ್ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಬೆಲ್ಜಿಯಂನಿಂದ 2ನೇ ಅಗ್ರಸ್ಥಾನವನ್ನು ಪಡೆದುಕೊಂಡ 3 ತಿಂಗಳ ನಂತರ ಬ್ರೆಜಿಲ್ ಅಗ್ರಸ್ಥಾನದಲ್ಲಿ ಉಳಿತು. UEFA ನೇಷನ್ಸ್ ಲೀಗ್ನಲ್ಲಿ 4 ಗೆಲುವಿಲ್ಲದ ಪಂದ್ಯಗಳಿಗೆ ಬೆಲೆ ಪಾವತಿದ ಫ್ರಾನ್ಸ್ 4ನೇ ವೆಚ್ಚದಲ್ಲಿ, ಅರ್ಜೆಂಟೈನಾ 3ನೇ ಸ್ಥಾನಕ್ಕೆ ಜಿಗಿದಿದೆ. ಇಂಗ್ಲೆಂಡ್, ಸ್ಪೇನ್, ಇಟಲಿ, ನೆದರ್ಲ್ಯಾಂಡ್, ಪೋರ್ಚುಗಲ್, ಡೆನ್ಮಾರ್ಕ್ ಟಾಪ್ 10ನ್ನು ಪೂರ್ಣಗೊಳಿಸಿದರೆ ಮುಂದಿನ ಫಿಫಾ ವಿಶ್ವ ಶ್ರೇಯಾಂಕವು ಆಗಸ್ಟ್ 25 ಹೊರಬೀಳಲಿದೆ ಅನ್ನುವಂಥದ್ದು. ಜೊತೆಗೆ ಮೊದಲ ಭಾರತ ನೇಪಾಳ ಭಾರತ ಗೌರವ ಪ್ರಯಾಸಿ ರೈಲು ಫ್ಲಾಗ್ ಆಫ್ ಆಗಿದೆ. ಹಾಗಿದ್ರೆ ಫೋಟೋದಲ್ಲಿ ಏನೋ ವಿಶೇಷ ಕಾಣ್ತಾ ಇದೆಯಾ? ಎಸ್, ಭಾರತ ಮತ್ತು ನೇಪಾಳದ ರಾಮಾಯಣ ಸರ್ಕ್ಯೂಟ್ಗೆ ಸಂಬಂಧಪಟ್ಟ ಸ್ಥಳಗಳನ್ನು ಸಂಪರ್ಕಿಸುವ ಮೊದಲ ಭಾರತದ ಗೌರವ ಪ್ರವಾಸಿ ರೈಲನ್ನು ನವದೆಹಲಿಯ ಸಫ್ದರ್ಜಂಗ್ ರೈಲು ನಿಲ್ದಾಣದಿಂದ ಫ್ಲಾಗ್ ಆಫ್ ಮಾಡಲಾಗಿದೆ. ಫ್ಲಾಗ್ ಆಫ್ ಅಂದರೆ ಚಾಲನೆ ಕೊಟ್ಟರು ಅಂತ. ಭಾರತದಿಂದ 500 ಪ್ರವಾಸಿಗರನ್ನು ಹೊತ್ತ ಭಾರತ್ ಗೌರವ್ ರೈಲು ನೇಪಾಳದ ಜನಕಪುರ ಧಾಮ್ ರೈಲು ನಿಲ್ದಾಣಕ್ಕೆ ಆಗಮಿಸಿದೆ. ಇನ್ನು 11th AC ದರ್ಜೆಯ ಕೋಚ್ಗಳನ್ನು ಹೊಂದಿರತಕ್ಕಂಥ ಈ ರೈಲು ಸುಮಾರು 600 ಪ್ರಯಾಣಿಕರನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ. ರಾಮಾಯಣ ಸರ್ಕ್ಯೂಟ್ನಲ್ಲಿ ಮೊದಲ ಟ್ರಿಪ್ನ ಒಟ್ಟು ವೆಚ್ಚ 18 ದಿನಗಳವರೆಗೆ ಪ್ರತಿ ವ್ಯಕ್ತಿಗೆ ಸುಮಾರು 62,370 ರೂಪಾಯಿಗಳು ಮತ್ತು ಎಲ್ಲವನ್ನು ಒಳಗೊಂಡಿದೆ ಅನ್ನುವಂಥದ್ದು. ರೈಲಿನ ಪ್ರತಿಯೊಂದು ಕೋಚನ್ನು ಭಾರತದ ವಿವಿಧ ಆಯಾಮಗಳಾದ ಸ್ಮಾರಕ, ಪಾಕ ಪದ್ಧತಿ, ಉಡುಪು, ಉತ್ಸವ, ಸಸ್ಯ ಮತ್ತು ಪ್ರಾಣಿಗಳು, ಜಾನಪದ ಕಲೆ ಇತ್ಯಾದಿಗಳನ್ನು ಎತ್ತಿ ತೋರಿಸುವಂತಹ ಕೆಲಿಡೋಸ್ಕೋಪ್ನಂತೆ ವಿನ್ಯಾಸ ಮಾಡಲಾಗಿದೆ.
ರಾಮಾಯಣ ಸರ್ಕ್ಯೂಟ್ ಭಾರತದ ಪ್ರವಾಸೋದ್ಯಮ ಸಚಿವಾಲಯದ ಸ್ವದೇಶ ದರ್ಶನ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿಗಾಗಿ ಗುರುತಿಸಲಾದಂಥ 15 ವಿಷಯಾಧಾರಿತ ಸರ್ಕ್ಯೂಟ್ಗಳಲ್ಲಿ ಒಂದಾಗಿದೆ. ಇನ್ನು ರೈಲು 14 ಕೋಚ್ಗಳನ್ನು ಹೊಂದಿದೆ ಮತ್ತು ಕೆಲವು ಕೋಚ್ಗಳ ಹೊರಭಾಗವು ವಿವಿಧ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಪ್ರಕಾರಗಳು, ಉಡುಪು, ಜನಪ್ರಿಯ ಹಬ್ಬಗಳು, ದೇಶದ ಭಕ್ಷ್ಯಗಳನ್ನು ಉತ್ತೇಜಿಸುತ್ತೆ. ಹಾಗಿದ್ರೆ ನಮ್ಮ ಇಂಡಿಯಾನ ಇವರು ಸಂಪೂರ್ಣವಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಸ್, ವಿಶ್ವ ಗೋಲ್ಡ್ ಕೌನ್ಸಿಲ್ ವರದಿ, ಜಾಗತಿಕ ಚಿನ್ನದ ಮರುಬಳಕೆಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯ ಪ್ರಕಾರ ಭಾರತವು ವಿಶ್ವದ 4ನೇ ಅತಿದೊಡ್ಡ ಮರು ಬಳಕೆದಾರನಾಗಿ ಹೊರಹೊಮ್ಮಿದೆ ಮತ್ತು 2021ರಲ್ಲಿ ದೇಶವು 75 ಟನ್ಗಳನ್ನು ಮರುಬಳಕೆ ಮಾಡಿದೆ. ಗೋಲ್ಡ್ ರಿಫೈನಿಂಗ್ ಮತ್ತು ಮರುಬಳಕೆ ಶೀರ್ಷಿಕೆಯ WGC ವರದಿಯಲ್ಲಿ ಪ್ರಕಾರ ಚೀನಾ ಜಾಗತಿಕ ಚಿನ್ನದ ಮರುಬಳಕೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. 168ನೇ ಟನ್ ಹಳದಿ ಲೋಹ 80 ಟನ್ಗಳೊಂದಿಗೆ ಇಟಲಿ 2ನೇ ಸ್ಥಾನದಲ್ಲಿದೆ. 2021ರಲ್ಲಿ 78 ಟನ್ಗಳ ಜೊತೆಗೆ US 3ನೇ ಸ್ಥಾನದಲ್ಲಿದೆ. 2013ರಲ್ಲಿ 300 ಟನ್ಗಳಿಂದ ಗೋಲ್ಡ್ ರಿಫೈನಿಂಗ್ ಮತ್ತು ಮರುಬಳಕೆ ಶೀರ್ಷಿಕೆ WGC ವರದಿಯ ಪ್ರಕಾರ 2020ರಲ್ಲಿ ಭಾರತದ ಚಿನ್ನದ ಸಂಸ್ಕರಣಾ ಸಾಮರ್ಥ್ಯ 2021ರಲ್ಲಿ ಭಾರತದ ಚಿನ್ನದ ಸಂಸ್ಕರಣಾ ಸಾಮರ್ಥ್ಯ 1500 ಟನ್ಗಳನ್ನು ಶೇಕಡ 500% ಹೆಚ್ಚಾಗಿದೆ. ಜೊತೆಗೆ ಕಳೆದ ದಶಕದಲ್ಲಿ ದೇಶದಲ್ಲಿ ಚಿನ್ನದ ಶುದ್ಧೀಕರಣದ ಭೂದೃಶ್ಯವು ಬದಲಾಗಿದೆ ಅಂತ ವರದಿ ಗಮನಿಸಿದೆ. ಔಪಚಾರಿಕ ಕಾರ್ಯಾಚರಣೆಗಳ ಸಂಖ್ಯೆಯು 2013ರಲ್ಲಿ 5ಕ್ಕಿಂತ ಕಡಿಮೆ, 2021ರಲ್ಲಿ 33ಕ್ಕೆ ಹೆಚ್ಚಿದೆ. ಮತ್ತೊಂದು ಕಡೆ ತೆರಿಗೆ ಪ್ರಯೋಜನಗಳು ಭಾರತದ ಚಿನ್ನದ ಸಂಸ್ಕರಣಾ ಉದ್ಯಮದ ಬೆಳವಣಿಗೆಗೆ ಆಧಾರವಾಗಿದೆ. ಉದಾಹರಣೆಗೆ ಸಂಸ್ಕರಿಸಿದ ಬೆಳ್ಳಿಯ ಮೇಲಿನ ಆಮದು ಸುಂಕದ ವ್ಯತ್ಯಾಸ ಭಾರತದಲ್ಲಿ ಸಂಘಟಿತ ಸಂಸ್ಕರಣೆಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಇದರ ಪರಿಣಾಮವಾಗಿ ಒಟ್ಟಾರೆ ಆಮದುಗಳಲ್ಲಿ ಚಿನ್ನದ ಡೋರ್ ಪಾಲು 2013ರಲ್ಲಿ ಕೇವಲ 7%ದಿಂದ 2021ರಲ್ಲಿ ಸುಮಾರು 22%ಕ್ಕೆ ಏರಿದೆ ಅಂಥೇಳಿ ಗಮನಿಸಲಾಗಿದೆ. ಇನ್ನು 14ನೇ ಬ್ರಿಕ್ಸ್ ಶೃಂಗಸಭೆ, ಬ್ರಿಕ್ಸ್ನ ಸದಸ್ಯ ವಿಶ್ವ ಆರ್ಥಿಕತೆಯ ಬಗ್ಗೆ ಇದೇ ರೀತಿಯ ನಿಲುವನ್ನು ತೆಗೆದುಕೊಳ್ತಾರೆ. ಜಾಗತಿಕ ಆರ್ಥಿಕತೆಯ ಮೇಲೆ ಕೋವಿಡ್ ಸಾಂಕ್ರಾಮಿಕದ ಪರಿಣಾಮಗಳು ಇನ್ನೂ ಸ್ಪಷ್ಟವಾದ ಕಾರಣ ಬ್ರಿಕ್ಸ್ ದೇಶಗಳ ನಡುವಿನ ಸಹಕಾರವು ಅದರ ಚೇತರಿಕೆ ಪ್ರಯೋಜನಕಾರಿ ಭಾಗವಾಗಿದೆ ಅಂಥೇಳಿ ಚೀನಾ ಪ್ರಾಯೋಜಿತ 5 ರಾಷ್ಟ್ರಗಳ ಗುಂಪಿನ ವರ್ಚುವಲ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಪ್ರಧಾನಮಂತ್ರಿಯ ಪ್ರಕಾರ ವಿಶ್ವ ಆರ್ಥಿಕತೆಯನ್ನು ನಿರ್ವಹಿಸೋದಕ್ಕೆ ಇದೇ ವಿಧಾನವನ್ನು ಹಂಚಿಕೊಳ್ಳುತ್ತೆ. ಮೋದಿ ಹೇಳಿಕೆ ನೀಡಿದಂತೆ ಚೀನಾದ ಅಧ್ಯಕ್ಷ ಕ್ಸಿ ಜಿಂಗ್ಪಿಂಗ್, ರಾಜ್ಯದ ವ್ಲಾಡಿಮಿರ್ ಪುಟಿನ್, ಬ್ರೆಜಿಲ್ನ ಜೈರೋ ಬೋಲ್ಸನಾರು ಮತ್ತು ದಕ್ಷಿಣ ಆಫ್ರಿಕಾದ ಸಿರಿಲ್ ರಾಮಫೋಸಾ ಉಪಸ್ಥಿತರಿದ್ದರು. ಇನ್ನು ಪ್ರಪಂಚದ 5 ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಬ್ರಿಕ್ಸ್ ಪ್ರತಿನಿಧಿಸುತ್ತೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಇದು ವಿಶ್ವದ ಜನಸಂಖ್ಯೆಯ 41% ಮತ್ತು GDPಯ 24% ಮತ್ತು ವಾಣಿಜ್ಯದ 16%ದಷ್ಟಿದೆ. ಉಕ್ರೇನ್ ಬಿಕ್ಕಟ್ಟು ಮತ್ತು ಪೂರ್ವ ಲಡಾಖಿನಲ್ಲಿ ಭಾರತ ಮತ್ತು ಚೀನಾ ನಡುವಿನ ಸುದೀರ್ಘ ಮಿಲಿಟರಿ ಸ್ತಬ್ಧತೆ ಬ್ರಿಕ್ಸ್ನ ಅಧ್ಯಕ್ಷರ ಸಭೆಗೆ ವಾಸ್ತವಿಕ ಹಿನ್ನೆಲೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ವರ್ಷದ ಗುಂಪಿನ ಅಧ್ಯಕ್ಷರಾಗಿ ಚೀನಾವು ಸಭೆಯನ್ನು ಆಯೋಜನೆ ಮಾಡಿತ್ತು. ತಮ್ಮ ಭಾಷಣದಲ್ಲಿ ಬ್ರಿಕ್ಸ್ ಹಲವಾರು ರಚನಾತ್ಮಕ ಬದಲಾವಣೆಗಳಿಗೆ ಒಳಗಾಗಿದೆ, ಜೊತೆಗೆ ಅದು ಸಂಸ್ಥೆಯ ದಕ್ಷತೆಯನ್ನು ಸುಧಾರಿಸಿದೆ. ಜೊತೆಗೆ ಇಂತಹ ಕಾಂಕ್ರೀಟ್ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಬ್ರಿಕ್ಸ್ ವಿಶೇಷ ಅಂತಾರಾಷ್ಟ್ರೀಯ ಗುಂಪಾಗಿ ಮಾರ್ಪಟ್ಟಿದೆ. ಅದರ ಗುರಿಗಳು ಭಾಷಣವನ್ನು ಮೀರಿದೆ ಅಂಥೇಳಿ ಮೋದಿ ಹೇಳಿದ್ದಾರೆ. ಬ್ರಿಕ್ಸ್ ಯುವ ಶೃಂಗಸಭೆಗಳು, ಬ್ರಿಕ್ಸ್ ಕ್ರೀಡೆಗಳು ಮತ್ತು ಚಿಂತಕರ ಚಾವಡಿ ಮತ್ತು ನಾಗರಿಕ ಸಮಾಜ ಸಂಸ್ಥೆಗಳ ನಡುವೆ ಹೆಚ್ಚಿದ ವಿನಿಮಯದಿಂದಾಗಿ ಜನರ ವಿನಿಮಯ ಸುಧಾರಿಸುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಎಲ್ಲ ವಿಶೇಷವಾದ ಮಾಹಿತಿಗಳು ನಿಮಗೆ ನಿರಂತರವಾಗಿ ಇನ್ನೂ 6 ಗಂಟೆಗೆ ಪ್ರಚಲಿತ ವಿದ್ಯಮಾನವನ್ನು ತಲುಪಿಸುತ್ತೆ. ಎಲ್ಲ ಸ್ನೇಹಿತರು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಹಾಗೂ ಹೊಸ ಸ್ನೇಹಿತರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ. ಥ್ಯಾಂಕ್ ಯು.